ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜು ಬಿ. ಇವತ್ತಿನ ತರಗತಿಯಲ್ಲಿ ನಾವು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಪ್ಪ ಅಂದರೆ ನಮ್ಮ ಪೊಲೀಸ್ ಪೇದೆ ಪರೀಕ್ಷೆಗಳಲ್ಲಿ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗೆ 10ರಿಂದ 12 ಅಂಕಗಳ ತನಕ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿರ್ತದೆ. ಸೊ ಅದರಿಂದ ಮೆಂಟಲ್ ಅಬಿಲಿಟಿ ಅಂತಕ್ಕಂಥದ್ದು ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ಅವರ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಾಗೆ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಯಾವ ಟಾಪಿಕ್ಗಳ ಬಗ್ಗೆ ಪ್ರಶ್ನೆಯನ್ನು ರೈಸ್ ಮಾಡಿದ್ದಾನೋ ಆ ಟಾಪಿಕ್ಗಳನ್ನು ತೆಗೆದುಕೊಂಡು ಅಂದರೆ ಅತಿ ಹೆಚ್ಚಾಗಿ ರಿಪೀಟೆಡಾಗಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಈಗ ಆ ರೀತಿ ನಾವು ಪ್ರಶ್ನೆಗಳನ್ನು ಗಮನಿಸಿದಾಗ ಫಿಗರ್ ಕೌಂಟಿಂಗ್ ಅಂತ ಒಂದು ಪಾರ್ಟ್ ಬರ್ತದೆ. ನಾವು ಮಾನಸಿಕ ಸಾಮರ್ಥ್ಯದ ಸಿಲೆಬಸ್ಸನ್ನು ನೋಡಿದಾಗ ಪಠ್ಯಕ್ರಮವನ್ನು ಅದರಲ್ಲಿ ಫಿಗರ್ ಕೌಂಟಿಂಗ್ಸ್ ಅಥವಾ ಆಕೃತಿಗಳ ಎಣಿಕೆ ಅಂತ ಬರ್ತದೆ, ಅದರೊಳಗಡೆ ಹೆಚ್ಚಿನ ಬಾರಿ ಪ್ರಶ್ನೆಯನ್ನು ರೈಸ್ ಮಾಡಿರ್ತಕ್ಕಂಥದ್ದು. ಸೊ ಅದರಲ್ಲೂ ಕೂಡ ತ್ರಿಭುಜಗಳಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಭಾಳಷ್ಟು ಬಾರಿ ರೈಸ್ ಆಗಿರೋದ್ರಿಂದ ನಾವು ತ್ರಿಭುಜದ ಆಕೃತಿಯನ್ನು ಕೊಟ್ಟು ಆ ತ್ರಿಭುಜದೊಳಗೆ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಎಣಿಕೆಯನ್ನು ಮಾಡಿ ತಿಳಿಸಿ ಅಂತ ಪ್ರಶ್ನೆಗಳು ಬರಬಹುದಾದಂಥ ಸಾಧ್ಯತೆ ಇರೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಭಾಳ ಸರಳವಾಗಿ ಅರ್ಥ ಆಗಬೇಕು ಆ ರೀತಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಆಗಿ ಯಾಕೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅಂತಕ್ಕಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನನ್ನ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರ್ತಾ ಹೋಗ್ತದೆ. ಮೊದಲಿಗೆ ನಾವು ಫಿಗರ್ ಕೌಂಟಿಂಗ್ ವಿಚಾರಕ್ಕೆ ಬಂದರೆ ಆಕೃತಿಗಳ ಎಣಿಕೆ ಅಂತ ಕರೀತಾ ಹೋಗ್ತೀವಿ. ಈ ಆಕೃತಿಗಳ ಎಣಿಕೆಗೆ ಬಂದಾಗ ನಾವು ತ್ರಿಭುಜಗಳ ಆಕೃತಿಯನ್ನು ಕೊಟ್ಟು ಎಷ್ಟು ತ್ರಿಭುಜಗಳಿದ್ದಾವೆ ಇಲ್ಲಿ ಅಂತ ಪ್ರಶ್ನೆಯನ್ನು ಕೇಳಬಹುದಾದಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಮೊದಲಿಗೆ ಇವಾಗ ನಾವು ಈ ರೀತಿ ಕೊಟ್ಟರೆ ನಮಗೆ ಗೊತ್ತಾಗ್ಬಿಡ್ತದೆ. ಈ ರೀತಿ ಕೊಟ್ಟ ಅಂದರೆ ಎಷ್ಟು ತ್ರಿಭುಜಗಳಿದೆ ಅಂತ ಆಗ ನಾವು ಒಂದು ತ್ರಿಭುಜ ಅಂತ ನೇರವಾಗಿ ಹೇಳ್ಬಿಡ್ತೀವಿ ಅಲ್ವಾ. ಅದೇ ಮುಂದುವರೆದು ಏನು ಈ ತ್ರಿಭುಜ ಏನಿದೆ ಇದರ ಒಳಗೆ ಒಂದು ಈ ರೀತಿ ಗೆರೆ ಬಂತಪ್ಪ ಅಂದರೆ ಅಡ್ಡಗೆರೆ ಬಂತಪ್ಪ ಅಂದರೆ ನಾವು ಕೌಂಟ್ ಮಾಡ್ತಾ ಕೂರಬಾರ್ದು. ನಮಗೆ ಸಮಯಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಸರಳವಾಗಿ ಯಾವ ರೀತಿ ಟ್ರಿಕ್ಕಿಯಾಗಿ ನಾವು ಬೇಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಮತ್ತು ಎರಡು ತ್ರಿಭುಜ, ಈ ಎರಡು ತ್ರಿಭುಜಗಳೇನಿದೆ ಇದನ್ನು 1+2 ಮಾಡಿ ಅಷ್ಟೆ ಆನ್ಸರ್ ಈಸಿಲಿ ಬರ್ತದೆ. ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿದೆಯಪ್ಪ ಅಂದರೆ 3 ತ್ರಿಭುಜಗಳು ಇರ್ತಕ್ಕಂಥದ್ದು. ಹಾಗೇನೆ ಕೆಲವು ಸಂದರ್ಭ ಈ ರೀತಿ ಕೊಡ್ತಾನೆ. ಈ ರೀತಿ ಕೊಟ್ಟಾಗ ಏನು ಮಾಡಬೇಕು, ಸೇಮ್ ಆಸ್ ಇಟ್ ಈಸ್ ನಾನು ನಿಮ್ಗೆ ಏನು ಫಾಲೋ ಮಾಡಿದ್ನೋ ಅದೇ ರೀತಿ 1, 2, 3, 4 ಅಂತ ಸಂಖ್ಯೆಗಳನ್ನು ಕೊಡಿ. ಈ ಗೆರೆಗಳ ಮಧ್ಯೆ ಎಷ್ಟು ಬಾಕ್ಸ್ಗಳಿದೆಯೋ ಅಷ್ಟಕ್ಕೂ ಕೂಡ ಸಂಖ್ಯೆಗಳನ್ನು ಕೊಡಿ. ತದನಂತರ ಏನು ಮಾಡಿ ಇದನ್ನು ಎಲ್ಲವನ್ನು ಕೂಡ ಪ್ಲಸ್ ಮಾಡ್ತಾ ಹೋಗಿ. ಎಷ್ಟಾಗ್ತದೆ, 4, 3, 7, 7, 2, 9 +1, 10 ತ್ರಿಭುಜಗಳು ಈ ಆಕೃತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಈ ರೀತಿ ಕೊಟ್ಟಾಗ ನೀವು ಭಾಳ ಸರಳವಾಗಿ ತ್ರಿಭುಜಗಳ ಎಷ್ಟು ತ್ರಿಭುಜಗಳಿದೆ ಅಂತ ನೀವು ಫೈಂಡ್ ಔಟ್ ಮಾಡ್ತೀರಾ. ಇದನ್ನೇ ಇನ್ನೊಂದು ರೀತಿ ಕೊಡ್ತಾ ಹೋಗ್ತಾನೆ. ಈಗ ಏನು ಈ ಆಕೃತಿಯನ್ನು ನಾವು ತೆಗೆದುಕೊಂಡಾಗ ಈ ರೀತಿ ಆಕೃತಿಯನ್ನು ಕೊಟ್ಟು ಮತ್ತೆ ಏನು ಮಾಡ್ತಾನೆ, ಮತ್ತೆ ಒಂದು ಗೆರೆಯನ್ನು ಕೊಡ್ತಾನೆ. ಈ ರೀತಿ ಗೆರೆಯನ್ನು ಕೊಟ್ಟ ಆವಾಗ ಈ ತ್ರಿಭುಜದಲ್ಲಿ ಎಷ್ಟು ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ಕೌಂಟ್ ಮಾಡಿ ಅಂತ ಹೇಳಿದಾಗ ನೀವು ಏನನ್ನು ಮಾಡಬೇಕು, ಆ್ಯಸ್ ಇಟ್ ಈಸ್ ಅದನ್ನೇ ಏನು ಮೆಥಡನ್ನು ಯೂಸ್ ಮಾಡಿದ್ರೋ ಅದೇ ಮೆಥಡನ್ನು ಕೂಡ ಇಲ್ಲಿ ಯೂಸ್ ಮಾಡಿ. ಮೊದಲಿಗೆ 1+2+3+4 =10 ತ್ರಿಭುಜಗಳಾಯಿತು. ಅದೇ ರೀತಿ ಏನು ಇಲ್ಲಿ ಅಡ್ಡಲಾಗಿ ಒಂದು ಗೆರೆ ಬಂದಿದೆಯಲ್ಲ ಅದರಲ್ಲೂ ಕೂಡ ಇದೇ ಫಾರ್ಮುಲಾವನ್ನು ಫಾಲೋ ಮಾಡಿ, 1, 2, 3, 4 ಅಂತ ಹಾಕಿ. ಇದರಲ್ಲೂ ಕೂಡ 1+2+3+4 ಟೋಟಲ್ ಎಷ್ಟಾಯಿತು, 10 ತ್ರಿಭುಜಗಳು ಇಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಒಟ್ಟು ತ್ರಿಭುಜಗಳನ್ನು ನಾವು ಕೇಳೋದ್ರಿಂದ ಈ 10 ಮತ್ತು
ಈ ಹತ್ತನ್ನ ಕೂಡಿಸ್ಬಿಡಿ. ಟೆನ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಒಟ್ಟಿಗೆ ಎಷ್ಟು ತ್ರಿಭುಜಗಳಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಈ ಆಕೃತಿಯಲ್ಲಿ ಒಟ್ಟಿಗೆ ನಮಗೆ 20 ತ್ರಿಭುಜಗಳು ಕಂಡು ಬರ್ತವೆ. ನಂತರ ಇದೇ ತ್ರಿಭುಜದ ಕೌಂಟಿಂಗ್ ಅಲ್ಲಿ ಮತ್ತೊಂದು ರೀತಿ ಪ್ರಶ್ನೆ ಬರ್ತದೆ. ಯಾವ ರೀತಿ ಅಂದರೆ ಆಸ್ ಇಟ್ ಇಸ್ ಹಾಗೆ ಇರ್ತದೆ ನೋಡಲಿಕ್ಕೆ ತ್ರಿಭುಜ. ಈ ರೀತಿ ಕೊಡ್ತಾನೆ. ಇಲ್ಲಿ ಏನ್ ಮಾಡ್ತಾನೆ, ಈ ರೀತಿ ಗೆರೆಯನ್ನು ಕೊಟ್ಟ ಅಂತ ಅನ್ಕೊಳ್ಳಿ. ಇದನ್ನ ಯಾವ ರೀತಿ ಮಾಡೋದಪ್ಪ ಅಂದ್ರೆ, ಮೊದಲಿಗೆ ಏನ್ ಮಾಡಿ, ಕೆಳಗಡೆ ಇರ್ತಕ್ಕಂಥ ತ್ರಿಭುಜಗಳನ್ನ ಕೌಂಟ್ ಮಾಡ್ಕೊಳ್ಳಿ. 1 + 2 + 3 + 4 = 10 ಆಗ್ತದೆ. ನಂತರ ಅದರ ಮೇಲಿನ ಗೆರೆ, ಒಂದು ಅಡ್ಡಗೆರೆ ಬಂದಿರ್ತದಲ್ಲ ಅದನ್ನ ಕೌಂಟ್ ಮಾಡ್ಕೊಳ್ಳಿ. 1 + 2 1 + 2 ಹಾಕೊಳ್ಳಿ, ಟೋಟಲು 3 ಆಗ್ತದೆ. ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಗೆರೆಯನ್ನು ಕೌಂಟ್ ಮಾಡ್ಕೊಳ್ಳಿ. 1 1 2 3 ಮೂರು ಇದೆ ಅಲ್ಲಿ. 1 + 2 + 3 ಕೌಂಟ್ ಮಾಡ್ಕೊಳ್ಳಿ, ಟೋಟಲ್ ಎಷ್ಟಾಗ್ತದೆ? 3 + 2 = 5, 5 + 1 = 6 ಆಗ್ತದೆ. ಒಟ್ಟು ತ್ರಿಭುಜಗಳ ಸಂಖ್ಯೆಯನ್ನು ಕೇಳೋದ್ರಿಂದ ಈ ಮೂರನ್ನ ಒಟ್ಟಿಗೆ ಕೂಡ್ಬಿಡಿ. 10 + 6 + 3 ಕೂಡಿದಾಗ ಒಟ್ಟಿಗೆ ನಮಗೆ 19 ತ್ರಿಭುಜಗಳು ಇರೋದು ಕಂಡು ಬರ್ತದೆ. ಸೊ ಹೀಗೆ ಸ್ನೇಹಿತರೆ, ಯಾವುದೇ ಒಂದು ಆಕೃತಿಯನ್ನು ಕೊಟ್ಟು ಅಲ್ಲಿ ನಿಮಗೆ ಯಾವ ರೀತಿ ಫಿಗರ್ಸ್ಗಳನ್ನು ಕೌಂಟ್ ಮಾಡಬೇಕು ಅಂತಕ್ಕಂಥ ಸರಳವಾದ ವಿಧಾನಗಳನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಅದೇ ಇದೇ ರೀತಿ ಸರಳವಾದ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಂತರ ಚೌಕಾಕಾರದ ಒಳಗೆ ತ್ರಿಭುಜಗಳನ್ನು ಕೊಟ್ಟು, ಟ್ರಯಾಂಗಲ್ಸನ್ನು ಕೊಟ್ಟು ಎಷ್ಟು ತ್ರಿಭುಜಗಳಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥ, ತ್ರಿಭುಜದಲ್ಲಿ ಇನ್ನೂ ಹಲವಾರು ಮೆಥಡ್ಸ್ಗಳಿದ್ದಾವೆ ಅದನ್ನು ಕೂಡ ಮುಂದಿನ ತರಗತಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ವಿಚಾರವನ್ನು ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ಸ್ನೇಹಿತರೆ. ಥ್ಯಾಂಕ್ ಯು.